ನಮಸ್ಕಾರ ಸ್ನೇಹಿತರೆ. ಹೌದು, ಕನ್ನಡದ ಖ್ಯಾತ ನಿರ್ದೇಶಕ ಸದ್ಯಗಾತ್ ಸಾವನ್ನಪ್ಪಿದ್ದಾರೆ. ಹೌದು, ಇನ್ನು ಮುಂಜಾನೆ ಅವರು ಹೃದಯಘಾತದಿಂದ ಸಾವನ್ನಪ್ಪಿದ್ದಾರೆ. ಯಾರು ಈ ನಿರ್ದೇಶಕ, ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಮನೆಯಲ್ಲೇ ಕ್ಲಿಕ್ ಮಾಡಿ ಸ್ನೇಹಿತರೆ. ಹೌದು, ಸದ್ಯ ಕನ್ನಡದ ಖ್ಯಾತ ನಿರ್ದೇಶಕ ಅಂತ ಹೇಳ್ಬೋದು. ಇವರು ಕನ್ನಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ಹೇಳಬೇಕು ಅಂದರೆ ಚಂದನ ವಾಹಿನಿಯಲ್ಲಿ ಪ್ರಮುಖವಾದ ನಿರೂಪಕರಾಗಿ ಗುರುತಿಸಿಕೊಂಡಿದ್ದಾರೆ. ಹೌದು, ಜನಪದ ಕಲಾವಿದರಾಗಿ ಗುರುತಿಸಿಕೊಂಡಿದ್ದಾರೆ ಈ ನಟ. ಹೌದು, ಆ ಜನಪದ ಕಾರ್ಯಕ್ರಮಗಳಿಗೆ ಖ್ಯಾತ ನಿರ್ದೇಶಕರಾಗಿ ಇವರು ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಅದರಲ್ಲಿ ನಿರೂಪಕರಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ ಸ್ನೇಹಿತರೆ. ಇವರು ಬೇರೆ ಯಾರೋ ಅಲ್ಲ, ಮೋಹನ್ ಕುಮಾರ್ ಅವರು. ಹೌದು, ಸದ್ಯ ಈಗ ಇಂದು ಮುಂಜಾನೆ 4:30 ಸುಮಾರಿಗೆ ಹೃದಯಘಾತದಿಂದ ಸದ್ಯ ಸಾವನ್ನಪ್ಪಿದ್ದಾರೆ ಸ್ನೇಹಿತರೆ. ಹೌದು, ಪತ್ನಿ ವತ್ಸಲ ಮೋಹನ್ ಅವರ ಸಜ್ಜದನ ಗಣೇಶ ಕಾದಂಬರಿ ಆಧರಿಸಿ 2016 ಬೊಂಬೆ ಆಟ ಎಂಬ ಮಕ್ಕಳ ಸಿನಿಮಾವನ್ನು ನಿರ್ದೇಶಿಸಿದ್ದರು. ಈ ಸಿನಿಮಾ ಸಾಕಷ್ಟು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡಿದೆ. ರಷ್ಯಾದ ಮಾಸ್ಕೋದಲ್ಲಿ ನಡೆದ ಅಂತಾರಾಷ್ಟ್ರೀಯ ಚಿತ್ರೋತ್ಸವಕ್ಕೆ ಆಯ್ಕೆಯಾದ ಏಕೈಕ ಭಾರತೀಯ ಸಿನಿಮಾ ಬೊಂಬೆಯಾಟ ಎಂಬುದು ಇದರ ಹೆಗ್ಗಳಿಕೆ. ಮೃತರು ತಾಯಿ ಕಮಲಮ್ಮ, ಕಲಾವಿದೆಯಾದ ಪತ್ನಿ ವತ್ಸಲ ಮೋಹನ್, ಪುತ್ರಿ ಹಾಗೂ ನಟಿ ಅನನ್ಯ ಮೋಹನ್ ಅವರನ್ನು ಆಗಲಿದ್ದಾರೆ. ಸದ್ಯ ಇಂದು ಅವರ ಅಂತಿಮ ಸಂಸ್ಕಾರ ಆನೇಕಲ್ ಬಳಿಯ ಸಮಂದೂರು ಗ್ರಾಮದಲ್ಲಿ ಇಂದು ಮುಂಜಾನೆ 9:10 ಅಂತ್ಯಕ್ರಿಯೆ ಆಗಲಿದೆ ಅಂತ ಕುಟುಂಬದ ಬಲ್ಲ ಮೂಲಗಳಿಂದ ಮಾಹಿತಿ ಬಂದಿದೆ. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಮೂಲಕ ಬಯಸಿದಲ್ಲಿ ಈ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.